ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಸಂಜೆ ಭರ್ಜರಿ ಮಳೆಯಾಗಿದೆ. ಅಮ್ಮನಕೆರೆಗೆ ಸ್ವಲ್ಪ ಪ್ರಮಾಣದ ನೀರು ಹರಿದು ಬಂದಿತು. ತುಮಕೂರಿನಲ್ಲಿ ಸಂಜೆ ಭರ್ಜರಿ ಮಳೆಯಾಗಿ ಚರಂಡಿಗಳು ತುಂಬಿ ಹರಿದವು. ಈ ವರ್ಷ ಇದೇ ಮೊದಲು ಅಮಾನಿಕೆರೆಗೆ ಸ್ವಲ್ಪ ಪ್ರಮಾಣದ ನೀರು ಹರಿದು ಬಂತು. ಚುನಾವಣೆಯ ಮತದಾನ ಫಲಿತಾಂಶದ ಬೇಗೆಯಲ್ಲಿದ್ದವರಿಗೆ ಸಂಜೆ ಗುಡುಗು ಸಹಿತ ಮಳೆ ಸುರಿದು ವಾತಾವರಣ ತಂಪುಗೊಳಿಸಿತು. ತಗ್ಗು ಪ್ರದೇಶಗಳು ಜಲಾವೃತಗೊಂಡವು. ಚರಂಡಿಗಳು ತುಂಬಿ ಹರಿದವು. ಕೆಲವೆಡೆ ಚರಂಡಿಗಳು ಕಸದಿಂದ ತುಂಬಿ ನೀರು ಸರಾಗವಾಗಿ ಹರಿಯಲಾರದೆ ರಸ್ತೆ ಮೇಲೆ ಹರಿದು ವಾಹನ ಸಂಚಾರಕ್ಕೆ ಅನಾನುಕೂಲವಾಯಿತು. ಚರಂಡಿ ನೀರು ರಸ್ತೆಗೆ ಹರಿದು ಅಲ್ಲಿದ್ದ ಕಸವನ್ನ ರಸ್ತೆಗೆ ಹರಡಿತು. ಈ ವರ್ಷದ ಹೊಸ ನೀರು ಅಮಾನಿಕೆರೆ ಪ್ರವೇಶಿಸಿತು. ಪುಟ್ಟಸ್ವಾಮಯ್ಯನಪಾಳ್ಯ ಬಳಿ ಕಾಲುವೆಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂತು. ತುಮಕೂರು ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲೂ ಮಳೆ ಸುರಿದು ಕೆರೆಗೆ ಹೆಚ್ಚಿನ ನೀರು ಹರಿದು ಬರಲು ಕಾರಣವಾಯಿತು. ಚುನಾವಣೆ ಮತದಾನ ಮುಗಿದರೂ ಫಲಿತಾಂಶದ ಕುತೂಹಲ ಮುಗಿದಿಲ್ಲ. ಹಳ್ಳಿ ಹಳ್ಳಿಯಲ್ಲಿ ಚುನಾವಣಾ ಫಲಿತಾಂಶ ತಿಳಿಯಲು ಜನ ಉತ್ಸಾಹದಲ್ಲಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಮತದಾನ ಮುಗಿದರೂ ಫಲಿತಾಂಶದ ಕುತೂಹಲ ಮಾತ್ರ ಮುಗಿದಿಲ್ಲ. ಮಂಗಳವಾರ ಮತ ಎಣಿಕೆ ನಂತರ ಕುತೂಹಲಕ್ಕೆ ತೆರೆ ಬೀಳಲಿದೆ. ಶನಿವಾರ ಮತದಾನ ಮಾಡಿ ತಮ್ಮ ಹಕ್ಕು ಕರ್ತವ್ಯ ಮುಗಿಸಿದ ಮತದಾರರು ನಿರಾಳರಾಗಿದ್ದಾರೆ. ಆದರೆ ಅಭ್ಯರ್ಥಿಗಳು, ಪಕ್ಷದ ಕಾರ್ಯಕರ್ತರು ಮಾತ್ರ ನಿರಾಳವಾಗಿ ಉಳಿಯಲು ಸಾಧ್ಯವಾಗುತ್ತಿಲ್ಲ. ಚುನಾವಣೆ ಫಲಿತಾಂಶ ಏನಾಗಬಹುದು ಎಂಬ ಕುತೂಹಲ, ಆತಂಕ ಅವರಲ್ಲಿ ಮನೆ ಮಾಡಿದೆ. ತಮ್ಮ ಅಭ್ಯರ್ಥಿ ಗೆದ್ದರೆ ವಿಜಯೋತ್ಸವ ಆಚರಿಸಲು, ಸೋತರೆ ನಿರಾಶೆಯನ್ನ ನಿಯಂತ್ರಿಸಿಕೊಳ್ಳಲು ಕಾರ್ಯಕರ್ತರು ಮುಖಂಡರು ಸಿದ್ದರಾಗುತ್ತಿದ್ದಾರೆ. ತಿಂಗಳಿನಿಂದ ಉರಿ ಬಿಸಿಲಿನಲ್ಲಿ ಬಿರುಸಿನ ಪ್ರಚಾರ ನಡೆಸಿ ದಣಿತಿದ್ದ ಅಭ್ಯರ್ಥಿಗಳು ಮತದಾನದ ನಂತರ ಎರಡು ದಿನ ವಿಶ್ರಾಂತಿ ಪಡೆದಿದ್ದಾರೆ. ತಮ್ಮ ಕುಟುಂಬ ಸದಸ್ಯರ ಜೊತೆ ಬೆರೆತು ಒತ್ತಡ ಕಡಿಮೆ ಮಾಡಿಕೊಂಡಿದ್ದಾರೆ. ಆತ್ಮೀಯರ ಜೊತೆ ಚುನಾವಣಾ ಫಲಿತಾಂಶದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕೆಲ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ದಾಖಲಾಗಿರುವ ಮತದ ವಿವರ ಪಡೆದು ತಮ್ಮ ಪಾಲೆಷ್ಟು ಎದುರಾಳಿ ಅಭ್ಯರ್ಥಿಗಳಿಗೆ ಎಷ್ಟು ಪಾಲಿನ ಮತ ಚಲಾವಣೆ ಆಗಿರಬಹುದು ಎಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಏನೇ ಲೆಕ್ಕಾಚಾರಗಳು ತಮ್ಮ ಪರ ಅನಿಸಿದ್ರೂ ನಾಳೆ ಬಹಿರಂಗವಾಗುವ ಫಲಿತಾಂಶ ಅಂತಿಮ ಎಂದು ಆತಂಕದಲ್ಲಿದ್ದಾರೆ. ರಾಜ್ಯದ ಆಡಳಿತ ತೀರ್ಮಾನಿಸುವ ಈ ಚುನಾವಣೆ ಪ್ರಾಮುಖ್ಯತೆಯನ್ನ ಪಡೆದಿದ್ದು, ಯಾವ ಪಕ್ಷ ಅಧಿಕಾರ ಹಿಡಿಯಲಿದೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ಕುತೂಹಲ ಇದೆ. ಹೀಗಾಗಿ ಚುನಾವಣೆ ಫಲಿತಾಂಶವನ್ನ ಸಮಗ್ರವಾಗಿ ಸ್ವೀಕರಿಸಲು ಹಲವು ಕಾರ್ಯಕರ್ತರು ಮಂಗಳವಾರ ಬಿಡುವು ಮಾಡಿಕೊಂಡು ಫಲಿತಾಂಶ ತಿಳಿಯುವ ಉತ್ಸಾಹದಲ್ಲಿದ್ದಾರೆ. ಹಳ್ಳಿಯಲ್ಲಿ ಎಂತಹುದೇ ವಾತಾವರಣ ಕಂಡುಬರುತ್ತಿದೆ. ತುಮಕೂರಿನಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳ ಮತ ಎಣಿಕೆ ನಡೆಯುವ ಕಾರಣ, ಎಣಿಕೆ ಕೇಂದ್ರದ ಬಳಿಯೇ ಮೊದಲಿಗರಾಗಿ ಫಲಿತಾಂಶ ತಿಳಿಯಬೇಕೆನ್ನುವ ಕಾರಣಕ್ಕೆ ತುಮಕೂರಿನ ವಸತಿ ಗೃಹಗಳಲ್ಲಿ ಹಲವರು ಕೊಠಡಿಯನ್ನ ಖರೀದಿಸಿದ್ದಾರೆ. ನಗರದ ಬಹುತೇಕ ಲಾಡ್ಜ್ಗಳ ಟಿವಿ ಇರುವ ಕೊಠಡಿಗಳು ಈಗಾಗಲೇ ಬುಕ್ ಆಗಿವೆ. ಗೆದ್ದರೂ ಸೋತರೂ ಪಾರ್ಟಿ ಮಾಡಲು ಕೂಡ ಸಜ್ಜಾಗಿದ್ದಾರೆ. ವಿಜೇತ ಅಭ್ಯರ್ಥಿಗಳ ಮೆರವಣಿಗೆ, ವಿಜಯೋತ್ಸವ ಏರ್ಪಡಿಸಲು ಮುಖಂಡರು ಸಿದ್ದತೆ ಮಾಡಿಕೊಂಡಿದ್ದಾರೆ. ಈ ಚುನಾವಣೆಗೆ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಕಾರ್ಯಕರ್ತರು ವೈಯಕ್ತಿಕ ಪ್ರತಿಷ್ಠೆಯಾಗಿ ಸ್ವೀಕರಿಸಿದಂತಿದೆ. ತಮ್ಮ ಅಭ್ಯರ್ಥಿ ಗೆದ್ದರೆ ಕಾರ್ಯಕರ್ತ ಬೀಗಬಹುದು, ಸೋತರೆ ಅಭ್ಯರ್ಥಿ ಜೊತೆ ತಾನು ಮುಖಭಂಗ ಅನುಭವಿಸಿದಂತಾಗುತ್ತದೆ. ಹೀಗಾಗಿ ಚುನಾವಣೆ ಫಲಿತಾಂಶ ಕೆಲವರಿಗೆ ಸಂಭ್ರಮ ತಂದರೆ ಇನ್ನು ಕೆಲವರಿಗೆ ತೀವ್ರ ನೋವು ಉಂಟು ಮಾಡುವುದಂತೂ ನಿಜ. ಶನಿವಾರ ಮತದಾನ ನಡೆದು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರಗಳಲ್ಲಿ ದಾಖಲಾಗಿ ಭದ್ರವಾಗಿದೆ. ಮಂಗಳವಾರ ಫಲಿತಾಂಶ ಹೊರಬೀಳಲಿದೆ. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಮತ ಎಣಿಕೆಯು ತುಮಕೂರು ಸರ್ಕಾರಿ ವಿಜ್ಞಾನ ಕಾಲೇಜು, ಕಲಾ ಕಾಲೇಜು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಎಲ್ಲಾ ರೀತಿಯ ಸಕಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಶನಿವಾರ ವಿಧಾನಸಭಾ ಚುನಾವಣೆ ನಡೆದಿದ್ದು, ಜಿಲ್ಲೆಯ ಎಲ್ಲೆಡೆ ಶಾಂತಿಯುತ ಮತದಾನ ಆಗಿದ್ದು, ತುಮಕೂರು ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಮತಗಟ್ಟೆಯಿಂದ ಅಧಿಕಾರಿಗಳು ಮತಯಂತ್ರಗಳನ್ನು ಮತ ಎಣಿಕೆ ಕೇಂದ್ರಕ್ಕೆ ಮಧ್ಯರಾತ್ರಿಯವರೆಗೂ ತಂದೊಪ್ಪಿಸಿದರು. ಜಿಲ್ಲೆಯ ಎಲ್ಲಾ 11 ಕ್ಷೇತ್ರಗಳಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತಯಂತ್ರಗಳನ್ನು ಬಸ್ಗಳು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಅಧಿಕಾರಿಗಳು ತಂದು ಸಂಬಂಧಿಸಿದವರಿಗೆ ಒಪ್ಪಿಸಿ ಕರ್ತವ್ಯದಿಂದ ಬಿಡುಗಡೆಗೊಂಡರು. ಮಂಗಳವಾರದಂದು ಮತ ಎಣಿಕೆ ನಡೆಯುವುದರಿಂದ ಅಲ್ಲಿಯವರೆಗೂ ಅಭ್ಯರ್ಥಿಗಳ ಭವಿಷ್ಯವನ್ನು ಭದ್ರವಾಗಿರಿಸಲಾಗುತ್ತದೆ. ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್, ವಿಜ್ಞಾನ ಮತ್ತು ಕಲಾ ಕಾಲೇಜಿನ ಕೊಠಡಿಗಳಲ್ಲಿ ಮತಯಂತ್ರಗಳನ್ನು ಇಡಲಾಗಿದ್ದು, ಪ್ರತಿ ಕೊಠಡಿಗಳ ಮುಂಭಾಗ ಅರೆಸೇನಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು, ಮತ ಎಣಿಕೆ ಕೇಂದ್ರಕ್ಕೆ ಬರುವ ಏಜೆಂಟರುಗಳು ಅಭ್ಯರ್ಥಿಗಳನ್ನು ಹಾಗೂ ಅಧಿಕಾರಿಗಳನ್ನು ತಪಾಸಣೆ ಮಾಡಲು ಲೋಹ ಶೋಧಕ ದ್ವಾರವನ್ನು ಈಗಾಗಲೇ ಸಿದ್ದಗೊಳಿಸಲಾಗಿದೆ. ಸರ್ಕಾರಿ ವಿಜ್ಞಾನ ಕಾಲೇಜಿನ ಆವರಣದಲ್ಲಿರುವ ಡಾ ಶಿವಕುಮಾರ ಸ್ವಾಮೀಜಿ ಸಭಾಂಗಣ ಮಾಧ್ಯಮ ಕೇಂದ್ರವನ್ನು ತೆರೆಯಲಾಗಿದ್ದು, ಇಲ್ಲಿ ಡಿಜಿಟಲ್ ಸ್ಕ್ರೀನ್ ಇಟ್ಟು ಆ ಮೂಲಕ ಮಾಧ್ಯಮದವರಿಗೆ ಮಾಹಿತಿ ನೀಡಲು ಮುಂದಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಚುನಾವಣಾ ವೀಕ್ಷಕರು ಸೇರಿದಂತೆ ಜಿಲ್ಲಾ ಚುನಾವಣಾಧಿಕಾರಿಗಳು, ಸಹಾಯಕ ಚುನಾವಣಾ ಅಧಿಕಾರಿಗಳು ಠಿಕಾಣಿ ಹೂಡಿ ಪರಿಶೀಲಿಸುತ್ತಿದ್ದಾರೆ.
ಮತ ಎಣಿಕೆ ಕೊಠಡಿಗಳಲ್ಲಿ ಏಜೆಂಟರ್ಗಳ ಸಮ್ಮುಖದಲ್ಲಿ ಮತ ಎಣಿಕೆ ಅಧಿಕಾರಿಗಳು ಕಾರ್ಯನಿರ್ವಹಿಸುವವರು. ಮತ ಎಣಿಕೆಗಾಗಿ ಪ್ರತ್ಯೇಕ ಟೇಬಲ್ ವ್ಯವಸ್ಥೆ ಮಾಡಲಾಗಿದ್ದು ಅದಕ್ಕೆ ತಕ್ಕಂತೆ ಸಿಬ್ಬಂದಿ ವರ್ಗದವರನ್ನ ನಿಯೋಜಿಸಲಾಗಿದೆ. ಮತ ಎಣಿಕೆ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿ ಮಧ್ಯಾಹ್ನದ ವೇಳೆ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆಗಳಿವೆ. ಸಂಜೆ ವೇಳೆಗೆ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರವಾಗಲಿದೆ. ಒಟ್ಟು 11 ಕ್ಷೇತ್ರಗಳ ಮತ ಎಣಿಕೆ ತುಮಕೂರಿನಲ್ಲೇ ನಡೆಯುವುದರಿಂದ ಫಲಿತಾಂಶ ತಿಳಿಯಲು ಜಿಲ್ಲೆಯ ಎಲ್ಲೆಡೆಯಿಂದ ಆಗಮಿಸುವ ಜನರನ್ನ ನಿಯಂತ್ರಿಸಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಲು ಮುಂದಾಗಿದೆ. ತುರುವೇಕೆರೆ ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ. ಅಡಿಕೆ, ತೆಂಗು, ಬಾಳೆ ನೆಲಕಚ್ಚಿ ರೈತರಿಗೆ ಅಪಾರ ನಷ್ಟ ಸಂಭವಿಸಿದೆ. ತುರುವೇಕೆರೆ ತಾಲೂಕಿನ ದಂಡೇನ ಶಿವರ ಹೋಬಳಿಯ ಹೊನ್ನೆನಹಳ್ಳಿ, ಹಡವನಹಳ್ಳಿ, ಗೊಲ್ಲರಹಟ್ಟಿ, ಚಾಕುವಳ್ಳಿ ಪಾಳ್ಯ ಸುತ್ತಮುತ್ತ ಸುಮಾರು 45 ನಿಮಿಷಕ್ಕೂ ಹೆಚ್ಚು ಕಾಲ ಸುರಿದ ಬಿರುಗಾಳಿ ಸಹಿತ ಮಳೆಯ ರೌದ್ರಾವತಾರಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಭಾನುವಾರ ಆರಂಭಗೊಂಡ ಮಳೆ ಹೊನ್ನೆನಹಳ್ಳಿ, ಹಡವನಹಳ್ಳಿ, ಗೊಲ್ಲರಹಟ್ಟಿ, ಚಾಕುವಳ್ಳಿ ಪಾಳ್ಯ ಸೇರಿದಂತೆ ಆಸುಪಾಸಿನ ಜನರಿಗೆ ಸಂತಸ ತಂದಿತು. ಆದರೆ ಕೆಲವೇ ನಿಮಿಷಗಳಲ್ಲಿ ವರುಣನೊಂದಿಗೆ ಜೊತೆಯಾದ ಬಿರುಗಾಳಿಯ ಅಬ್ಬರ ಕ್ಷಣ ಮಾತ್ರದಲ್ಲಿ ಸಂತಸವನ್ನು ಕಸಿದುಕೊಂಡಿದೆ. ಬಿರುಗಾಳಿಯ ತೀವ್ರತೆಗೆ ಕೆಲ ಮನೆಗಳ ಮೇಲ್ಛಾವಣೆ ತರಗಿಲೆಗಳಂತೆ ಹಾರಿ ಹೋಗಿವೆ. 3 ಗ್ರಾಮಗಳಲ್ಲಿ ಸುಮಾರು 30 ಕುಟುಂಬ ಬೀದಿಗೆ ಬಿದ್ದಿವೆ. ಮೇಲ್ಛಾವಣೆ ಹಾರಿ ಹೋದ ಪರಿಣಾಮ ಮನೆಯಲ್ಲಿ ದಾಸ್ತಾನು ಮಾಡಲಾಗಿದ್ದ ದವಸಧಾನ್ಯ ನೀರು ಪಾಲಾಗಿದೆ. ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ರಸ್ತೆ ಬದಿಯಲ್ಲಿನ ಬಹುತೇಕ ವಿದ್ಯುತ್ ಕಂಬಗಳು, ಹಲವು ಮರಗಳು ಧರೆಗೆ ಉರುಳಿರುವುದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ವಿದ್ಯುತ್ ಕಂಬಗಳು ತಂತಿ ಹರಡಿದ್ದು ದ್ವಿಚಕ್ರ ವಾಹನ ಸೇರಿದಂತೆ ಯಾವುದೇ ವಾಹನ ಸಂಚರಿಸದಂತಾಗಿದೆ. ಹಡವನಹಳ್ಳಿ ಗ್ರಾಮದ ರೈತ ಮಹಿಳೆ ರತ್ನಮ್ಮ ಹಾಗೂ ಗಂಗಣ್ಣ ಎಂಬುವರಿಗೆ ಸೇರಿದ 40 ಹೆಚ್ಚು ತೆಂಗಿನ ಮರ ಹಾಗೂ ಅಡಿಕೆ ಮರಗಳು ಬಿರುಗಾಳಿಯ ಅಬ್ಬರಕ್ಕೆ ನೆಲಕಚ್ಚಿವೆ. ಜೀವನ ನಿರ್ವಹಣೆಗೆ ಆಧಾರವಾಗಿದ್ದ ತೆಂಗು ಬಾಳೆ ಕಳೆದುಕೊಂಡ ರೈತರ ಬದುಕು ಅತಂತ್ರವಾಗಿದೆ. ಶಿಡ್ಲಘಟ್ಟದಲ್ಲಿ ಭಾರೀ ಮಳೆ ಸುರಿದು ಒಳಚರಂಡಿ ಮ್ಯಾನ್ಹೋಲ್ ಉಕ್ಕಿ ಕೊಳಚೆ ನೀರು ರಸ್ತೆಯಲ್ಲಿ ಹರಿದಿದೆ. ಇದರಿಂದ ಆಕ್ರೋಶಗೊಂಡ ನಾಗರಿಕರು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದಲ್ಲಿ ರಾತ್ರಿ ಬಿದ್ದ ಮಳೆಯಿಂದ ನಗರದ ಮಯೂರ ವೃತ್ತದಲ್ಲಿ ಯುಜಿಡಿ ನೀರು ಮನೆಗಳಿಗೆ ನುಗ್ಗಿದ್ದು ನಾಗರಿಕರು ನಗರಸಭೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದಲ್ಲಿ ಯುಜಿಡಿ ಅಳವಡಿಸಲಾಗಿದ್ದು ತ್ಯಾಜ್ಯ ನೀರು ಕೆರೆಗಳಿಗೆ ಹರಿದು ಹೋಗಲು ಮಯೂರ ವೃತ್ತದ ಮೂಲಕ ಪೈಪ್ಲೈನ್ ಹಾಕಲಾಗಿದ್ದು ರಾತ್ರಿ ಬಿದ್ದ ಮಳೆಯಿಂದ ಯುಜಿಡಿ ನೀರು ಮನೆಗಳಿಗೆ ನುಗ್ಗಿತ್ತು. ಸುಮಾರು 15 ದಿನಗಳ ಹಿಂದೆಯೇ ನಗರಸಭೆಗೆ ದೂರು ನೀಡಲಾಗಿದ್ದು ಅಧಿಕಾರಿಗಳು ಚುನಾವಣೆಯ ಮೇಲೆ ದೂರು ಹಾಕಿಕೊಂಡು ಯುಜಿಡಿ ಸ್ವಚ್ಛ ಮಾಡದೇ ಇರುವುದರಿಂದ ಬೆತ್ತ ನೀರು ಹರಿದು ಹೋಗಲು ಸ್ಥಳವಿಲ್ಲದೆ ಯುಜಿಡಿ ನೀರು ಮನೆಗಳಿಗೆ ನುಗ್ಗಿ ದುರ್ನಾತ ಬೀರುತ್ತಿದ್ದು ರಾತ್ರಿಯೆಲ್ಲ ಜನರು ಬಾಧೆ ಪಡುವಂತಾಗಿದ್ದು ಕೂಡಲೇ ಅಧಿಕಾರಿಗಳು ಯುಜಿಡಿ ಸ್ವಚ್ಛಗೊಳಿಸಬೇಕೆಂದು ನಾಗರಿಕರು ಒತ್ತಾಯಿಸಿದರು. ಸ್ಥಳಕ್ಕೆ ಬಂದ ನಗರಸಭೆ ಅಧಿಕಾರಿಗಳು ರಸ್ತೆ ಮಾಡುವ ಸಮಯದಲ್ಲಿ ಯುಜಿಡಿಯಲ್ಲಿ ಜಲ್ಲಿ ತುಂಬಿ ನೀರು ಹೋಗಲು ಜಾಗವಿಲ್ಲದೆ ಮನೆಗಳಿಗೆ ನುಗ್ಗುವುದಾಗಿ ತಿಳಿಸಿದರು. ಇದಕ್ಕೆ ಒಪ್ಪದ ಸಾರ್ವಜನಿಕರು ಪ್ರತಿಭಟನೆ ಮುಂದುವರೆಸಿದಾಗ ಸ್ಥಳಕ್ಕೆ ಆಗಮಿಸಿದ ನಗರ ಠಾಣೆ ಪಿಎಸ್ಐ ನವೀನ್ ಸಾರ್ವಜನಿಕರೊಂದಿಗೆ ಮಾತನಾಡಿ ನಗರಸಭಾ ಕಮಿಷನರ್ ಅವರೊಂದಿಗೆ ಮಾತನಾಡಿ ಯುಜಿಡಿ ಸ್ವಚ್ಛಗೊಳಿಸುವಂತೆ ತಿಳಿಸಿ ಅವರ ಮನವೊಲಿಸಿ ಪ್ರತಿಭಟನೆ ಹಿಂಪಡೆಯುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ರಾಜಶೇಖರ್, ಚಂದ್ರಶೇಖರ್, ಮಂಜುನಾಥ್, ಮುನಿರಾಜು, ಅಶ್ವಥ್, ಶಿವಣ್ಣ, ವೇಣು, ಕಮಲಮ್ಮ, ನರೇಶ್, ರತ್ನಮ್ಮ ಹಾಗೂ ಮುಂತಾದವರು ರಸ್ತೆ ತಡೆ ನಡೆಸಿದರು. ತುಮಕೂರಿನ ಶಿರಾಗೇಟ್ನಲ್ಲಿ ನಗರ ಪಾಲಿಕೆ ಸದಸ್ಯ ಮಹೇಶ್ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಪಾರ್ಕ್ ಅನ್ನು ಸ್ವಚ್ಛಗೊಳಿಸಿದರು. ತುಮಕೂರಿನ ಶಿರಾಗೇಟ್ನ 3ನೇ ವಾರ್ಡ್ನಲ್ಲಿ ನಗರ ಪಾಲಿಕೆ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯ ನಿರ್ವಹಿಸಿದರು. ನಗರ ಪಾಲಿಕೆ ಸದಸ್ಯ ಎನ್ ಮಹೇಶ್ ನೇತೃತ್ವದಲ್ಲಿ ಪೌರ ಕಾರ್ಮಿಕರು, ಸ್ಥಳೀಯರು ಸೇರಿ ಇಲ್ಲಿನ ಚಂದನ ಪಾರ್ಕ್ ಸ್ವಚ್ಛ ಮಾಡಿದರು. ನಗರದಲ್ಲಿ ಪಾರ್ಕ್ಗಳ ಅಭಿವೃದ್ಧಿಗೆ ನಗರ ಪಾಲಿಕೆ ಆದ್ಯತೆ ನೀಡುತ್ತಿದೆ. ಪಾರ್ಕ್ಗಳಲ್ಲಿ ನಿತ್ಯ ಹಲವರು ವಾಯುವಿಹಾರಕ್ಕೆ ಬರುತ್ತಾರೆ. ಅವರಿಗೆ ಅನುಕೂಲವಾಗುವ ವಾತಾವರಣ ಕಲ್ಪಿಸಬೇಕು, ಪಾರ್ಕ್ಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು ಎಂದು ನಗರ ಪಾಲಿಕೆ ಸದಸ್ಯ ಮಹೇಶ್ ನಾಗರಿಕರಲ್ಲಿ ಮನವಿ ಮಾಡಿದರು. ಚಂದನ ಪಾರ್ಕ್ನಲ್ಲಿ ಗಿಡ ಮರ ಬೆಳೆದು ಉತ್ತಮ ವಾತಾವರಣವಿದೆ. ಇಂತಹ ವಾತಾವರಣ ಉಳಿಸಿ ಸ್ವಚ್ಛತೆ ಕಾಪಾಡುವ ಸಲುವಾಗಿ ಪಾಲಿಕೆ ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛ ಮಾಡುತ್ತಿರುವುದಾಗಿ ಹೇಳಿದರು. ಸ್ಥಳೀಯ ಮುಖಂಡರಾದ ಶಂಭುಲಿಂಗಯ್ಯ, ಎಲ್ಲಣ್ಣ ಮೊದಲಾದವರು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಂಗನಾಥ್ ಹೃದಯಾಘಾತದಿಂದ ನಿಧನರಾದರು. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯ ದಫೇದರ್ ಆರ್ ರಂಗನಾಥ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ.
1993ನೇ ಬ್ಯಾಚ್ನವರಾದ ರಂಗನಾಥ್ ವಿವಿಧ ಠಾಣೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಪಟ್ಟನಾಯಕನಹಳ್ಳಿ ಠಾಣೆಯಲ್ಲಿ ಕರ್ತವ್ಯದಲ್ಲಿದ್ದಾಗ ಮೃತಪಟ್ಟಿದ್ದಾರೆ. ಮಧುಗಿರಿ ತಾಲೂಕು ಬಡವನಹಳ್ಳಿ ಬಳಿಯ ಕುರಿಹಳ್ಳಿ ಗ್ರಾಮದವರು. ಶಿರಾದಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದೆ. ಇಲ್ಲಿನ ಪಶು ಚಿಕಿತ್ಸಾಲಯ ಕಾಂಪೌಂಡ್ನಲ್ಲಿ ಮಹಿಳೆಯ ಶವ ಕಂಡುಬಂದಿದೆ. ಸುಮಾರು 60 ವರ್ಷ ವಯಸ್ಸಿನ ಈ ಮಹಿಳೆಯ ಹೆಸರು ವಿಳಾಸ ತಿಳಿದು ಬಂದಿಲ್ಲ. ಶಿರಾ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಧುಗಿರಿ ತಾಲೂಕಿನಲ್ಲಿ ಚುನಾವಣಾ ಫಲಿತಾಂಶದ ಬೆಟ್ಟಿಂಗ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ, ಜೆಡಿಎಸ್ ಅಭ್ಯರ್ಥಿ ಎಂ ವೀರಭದ್ರಯ್ಯ ಪರ ಬೆಂಬಲಿಗರು ಬೆಟ್ ಕಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆ ಫಲಿತಾಂಶದ ಬೆಟ್ಟಿಂಗ್ ಹಲವೆಡೆ ನಡೆದಿದೆ. ಮಧುಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಟ್ಟಿಂಗ್ ನಡೆದಿರುವುದು ವರದಿಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎಂ ವಿ ವೀರಭದ್ರಯ್ಯ ಅವರ ಪರ ಅವರ ಬೆಂಬಲಿಗರು ಗೆಲ್ಲುವ ವಿಶ್ವಾಸದಲ್ಲಿ ಬೆಟ್ ಕಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿ ಪೈಪೋಟಿ ಇದೆ. ಮತ ಎಣಿಕೆ ನಂತರವಷ್ಟೇ ಫಲಿತಾಂಶ ತಿಳಿಯಬೇಕಾಗಿದೆ. ಇದರ ಮಧ್ಯೆ ಬೆಂಬಲಿಗರು ತಮ್ಮ ನಾಯಕನ ಗೆಲುವಿನ ಬಗ್ಗೆ ವಿಶ್ವಾಸ ಹೊಂದಿ ಬೆಟ್ ಕಟ್ಟಿದ್ದಾರೆ. ಸಿದ್ದಾಪುರ ಗ್ರಾಮದ ಮಾರಮ್ಮ ದೇವಸ್ಥಾನದ ಎದುರು ಇಬ್ಬರು ತಮ್ಮ ದ್ವಿಚಕ್ರ ವಾಹನಗಳ ಮೇಲೆ ಪಂದ್ಯ ಕಟ್ಟಿದ್ದಾರೆ. ಪಂದ್ಯ ಕಟ್ಟಿದ್ದನ್ನು ವಿಡಿಯೋ ಮಾಡಿ ದಾಖಲು ಮಾಡಿಕೊಳ್ಳಲಾಗಿದೆ. ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಕಾರ್ಯಕರ್ತರು ತಮ್ಮ ನಾಯಕನ ಪರ ಹಣ, ಕುರಿ, ಮೇಕೆ, ಹಸುಗಳನ್ನು ಬೆಟ್ ಕಟ್ಟಿದ್ದಾರೆ. ಬೇರೆ ಕ್ಷೇತ್ರಗಳಿಗಿಂತ ಮಧುಗಿರಿ ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಜೋರಾಗಿದೆ. ಕ್ಲಿಯರ್ ಮಾಡಿ 29:30 ಸೈನ್ ಮಾಡಿ ಕೊಡಬೇಕು. ಈಗ ನನ್ ಗಾಡಿ ಇಬ್ರು ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗೆ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.